Welcome to Tasneem's Gallery. Please subscribe my channel and press the bell icon to get notification. Hi friends, ivattu banana balls hege madodendu nodona banni. Bekaguva ingredients: banana, grated coconut, bread crumbs, sugar, 1 spoon ghee, ಒಂದು ಮೊಟ್ಟೆ ಮತ್ತು ಡ್ರೈ ಫ್ರೂಟ್ಸ್. ಇದು ಆಪ್ಷನಲ್, ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಶುಗರ್ ಕೂಡ ಅಷ್ಟೇ, ನಾನಿಲ್ಲಿ 1 ಸ್ಪೂನ್ ತಗೊಂಡಿದ್ದೀನಿ. ಬನಾನ ಸಿಹಿಯಾಗಿರುತ್ತೆ, ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಎಗ್ ಮಿಶ್ರಣಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಟರ್ಮೆರಿಕ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿನ ಹುಡಿ. ನಂತರ ಬನಾನವನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಳ್ಳಿ. ಈ ಥರ ಕಟ್ ಮಾಡಿಕೊಳ್ಳಿ. ಈಗ ಒಂದು ಪ್ಯಾನ್ ತೆಗೆದುಕೊಂಡು 1 ಸ್ಪೂನ್ ಘೀ ಹಾಕಿ ನಂತರ ಅದಕ್ಕೆ ಕಟ್ ಮಾಡಿಕೊಂಡಿರುವ ಬನಾನ ಹಾಕಿ ತೆಂಗಿನ ತುರಿ ಹಾಕಿ 1 ಸ್ಪೂನಷ್ಟು ಶುಗರ್ ಸ್ವಲ್ಪ ಡ್ರೈ ಫ್ರೂಟ್ಸ್. ಇವಾಗ ನಾನು ಇಲ್ಲಿ ಕ್ಯಾಶ್ಯೂನಟ್ಸ್ ಹಾಕ್ತಿದ್ದೀನಿ, ನೀವು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ, ನಂತರ ಫ್ಲೇಮ್ ಆಫ್ ಮಾಡಿ ಈಗ ತಣ್ಣಗಾಗಲು ಬಿಡಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾವು ಸ್ಮಾಲ್ ಸ್ಮಾಲ್ ಬಾಲ್ಸನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಬಾಲ್ಸ್ ಆಗಿದೆ. ಇದನ್ನು ಮೊಟ್ಟೆ ಮಿಶ್ರಣಕ್ಕೆ ಡಿಪ್ ಮಾಡಿ, ನಂತರ ಬ್ರೆಡ್ ಕ್ರಮ್ಸಿಗೆ ಡಿಪ್ ಮಾಡಿ. ಎಲ್ಲ ಬಾಲ್ಸನ್ನು ಹೀಗೆ ಮಾಡಿ. ಬ್ರೆಡ್ ಕ್ರಮ್ಸ್ ಇಷ್ಟ ಇಲ್ಲದವರು ಇದನ್ನು ಹೀಗೆ ಕೂಡ ಟೇಸ್ಟ್ ಮಾಡ್ಬೋದು. ಇವಾಗ ಈ ಬಾಲ್ಸನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದನ್ನು ಇವಾಗ ಎಣ್ಣೆಗೆ ಹಾಕೋಣ. ಲೋ ಫ್ಲೇಮ್ಲಿಟ್ಟು ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಆದಾಗ ಎಣ್ಣೆಯಿಂದ ರಿಮೂವ್ ಮಾಡಿ. ಇವಾಗ ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿರುವ ಬನಾನಾ ಬಾಲ್ಸ್ ರೆಡಿಯಾಗಿದೆ. ಇಂಗ್ರೀಡಿಯಂಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು, 5 ಮಿನಿಟ್ಸಲ್ಲಿ ಮಾಡಿ ಮುಗಿಸುವಂತಹ ಸ್ನ್ಯಾಕ್. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.